ಜನವರಿ ಆರನೇ ತಾರೀಕು ಸಿ ಸಿ ಬಿ ಪೊಲೀಸರು ಬೆಂಗಳೂರಿನ ಸ್ಪಾವೊಂದರ ಮೇಲೆ ಮೆಗಾ ರೇಡನ್ನು ಮಾಡಿರ್ತಾರೆ ವಿದೇಶಿ ಮಹಿಳೆಯರು ಸೇರಿದಂತೆ ಸ್ಪಾನ ಮಾಲೀಕ ಅನಿಲ್ ಕುಮಾರ್ನನ್ನು ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಈ ಸಂದರ್ಭದಲ್ಲಿ ಮಾಡಲಾಗಿರುತ್ತೆ ಈಗ ಸಿ ಸಿ ಬಿ ತನಿಖೆಯ ಆಳಕ್ಕಿಳಿದಂತಹ ಸಂದರ್ಭದಲ್ಲಿ ಹತ್ತು ಹಲವು ಶಾಕಿಂಗ್ ವಿಚಾರಗಳು ಬಹಿರಂಗವೂ ಆಗ್ತಾ ಇದೆ ಆರೋಪಿ ಅನಿಲ್ ಕುಮಾರ್ಗೆ ಮೂವತ್ತಕ್ಕೂ ಅಧಿಕ ಅಧಿಕಾರಿಗಳ ನಿಕಟ ಸಂಪರ್ಕ ಇತ್ತು ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬಂದಿದೆ ಅದರಲ್ಲೂ ಯಾರ್ಯಾರು ಐ ಪಿ ಎಸ್ಸು ಐ ಎ ಕೆ ಎಸ್ ಅಧಿಕಾರಿಗಳೇ ಈತನ ಕಾಂಟ್ಯಾಕ್ಟ್ನಲ್ಲಿದ್ದರಂತೆ ಸಿ ಡಿ ಆರ್ ಪರಿಶೀಲನೆಯ ವೇಳೆ ಅಧಿಕಾರಿಗಳ ಜೊತೆಗಿನ ಸಂಪರ್ಕ ಬಹಿರಂಗವಾಗಿದೆ ಅದರ ಜೊತೆ ಜೊತೆಗೇನೆ ಅನಿಲ್ ಕುರಿತಾದಂತಹ ಮತ್ತೊಂದು ಮಾಹಿತಿ ಕೂಡ ಬಹಿರಂಗವಾಗಿದೆ ಆರೋಪಿಯ ಮೇಲೆ ಪ್ರಕರಣ ದಾಖಲಾಗಿದ್ದು ಇದೇ ಮೊದಲಲ್ಲ ಆರೋಪಿ ಅನಿಲ್ ಕುಮಾರ್ ಈ ಹಿಂದೆ ಎರಡು ಬಾರಿ ಮಾಂಸದಂದೆ ಅಂದರೆ ವೇಶ್ಯವಾಟಿಕೆ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿದ್ದ ವಿಜಯವಾಡದಲ್ಲಿ ವೇಶ್ಯವಾಟಿಕೆಯ ಬಿಸ್ನೆಸ್ನೂ ಕೂಡ ನಡೆಸ್ತಾ ಇದ್ದ ಅನಿಲ್ ಈ ಅನಿಲ್ ಜೊತೆಗೇನೆ ಐ ಎ ಎಸ್ ಆಫೀಸರ್ಸ್ಗಳು ಐ ಪಿ ಎಸ್ ಆಫೀಸರ್ಸ್ಗಳು ಕೆ ಎಸ್ ಆಫೀಸರ್ಸ್ಗಳು ಕಾಂಟ್ಯಾಕ್ಟ್ನಲ್ಲಿರುವಂತಹ ವಿಚಾರ ಸ್ಫೋಟಕ ವಿಚಾರ ಸಿ ಸಿ ಬಿ ತನಿಖೆಯಲ್ಲಿ ಬಹಿರಂಗವಾಗಿರುವಂಥದ್ದು ಈತನ ವೇಶ್ಯವಾಟಿಕೆಯ ಅಡ್ಡಿಯ ಮೇಲೆ ದಾಳಿಯನ್ನು ನಡೆಸಿದ್ರು ಪೊಲೀಸರು ಈ ಹಿಂದೆ ವಿಜಯವಾಡದ ಮಾಚವರಂ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಎರಡು ಬಾರಿ ಎಫ್ ಕೂಡ ದಾಖಲಾಗಿತ್ತಂತೆ